ಸಿಯಾಚಿನ್ ಎಂಬ ಹೆಸರು ಕೇಳುತ್ತಿದ್ದ ಹಾಗೆ ನಮಗೆ ನೆನಪಿಗೆ ಬರುವುದು ನಮ್ಮ ಸೈನಿಕರು. ಪಾಕಿಸ್ತಾನಿಗಳು ನಮ್ಮ ದೇಶದೊಳಗಡೆ ನುಗ್ಗೋಕೆ ಸಾಧ್ಯವಾಗಿರುವ ಒಂದೇ ಒಂದು ಜಾಗ ಅಂದರೆ ಅದು ಸಿಯಾಚಿನ್. ಸೈನಿಕರು ಇವತ್ತು ಅಲ್ಲಿ ನಿಂತು ಕಾವಲನ್ನು ಕಾಯುತ್ತಿದ್ದಾರೆ. ಅಲ್ಲಿ ಕಾವಲು ಕಾಯುವುದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆ ಅಷ್ಟು ಕಷ್ಟ ಎಂಬ ವಿಷಯದ ಬಗ್ಗೆ ನಾವು ಇಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇವೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ರೆಡ್ ಬಟನ್ ಅನ್ನು ಒತ್ತುವ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಸಿಯಾಚಿನ್ನಲ್ಲಿ ಕಾವಲು ಕಾಯುವುದು ಅಷ್ಟು ಸುಲಭದ ಕೆಲಸವಲ್ಲ. ಪ್ರಪಂಚದ ಅತಿ ಎತ್ತರದ ಮತ್ತು ಭಯಾನಕ ಯುದ್ಧ ಭೂಮಿ ಎಂದು ಸಿಯಾಚಿನ್ ಕರೆಸಿಕೊಂಡಿದೆ. ಹಿಮಾಲಯ ಪರ್ವತದ ಪೂರ್ವ ಸಾಲಿನಲ್ಲಿರುವ ಸಿಯಾಚಿನ್ ಭಾರತ ಮತ್ತು ಪಾಕಿಸ್ತಾನದ ಗಡಿ. ಇದನ್ನು ಲೈನ್ಸ್ ಆಫ್ ಕಂಟ್ರೋಲ್ ಎಂದೂ ಕರೆಯುತ್ತಾರೆ. ಸಿಯಾಚಿನ್ ನೆಲದಿಂದ 5,800 ಮೀಟರ್ ಎತ್ತರದಲ್ಲಿದೆ. ಕಾರ್ಗಿಲ್ಗಿಂತ ಇದರ ಎತ್ತರ 2ರಷ್ಟಿದೆ. ಇಷ್ಟು ಎತ್ತರದಲ್ಲಿರುವ ಚಳಿಗೆ ಸುಲಭವಾಗಿ ಯಾರಿಗೂ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ವರ್ಷಕ್ಕೆ 46 ಅಡಿ ಹಿಮಪಾತವಾಗುತ್ತದೆ. ಪ್ರಪಂಚದಲ್ಲಿಯೇ ಅತಿದೊಡ್ಡ ಹಿಮಪಾತದ ಜಾಗ ಎಂದು ಸಿಯಾಚಿನ್ ಕರೆಸಿಕೊಂಡಿದೆ. ಅಲ್ಲದೆ ಇಲ್ಲಿ ಉಸಿರಾಡಲು ತುಂಬ ಕಷ್ಟ. ಮಾನವನಿಗೆ ಬೇಕಾದ ಆಮ್ಲಜನಕದ ಪ್ರಮಾಣ ಕೇವಲ ಇಲ್ಲಿ 10% ಮಾತ್ರ ದೊರೆಯುತ್ತದೆ. ಸಿಯಾಚಿನ್ನಲ್ಲಿ ಇರುವ ಚಳಿಯ ಪ್ರಮಾಣ -50 ಡಿಗ್ರಿಯಿಂದ -60 ಡಿಗ್ರಿ. ಈ ಚಳಿಯಲ್ಲಿ ಸೈನಿಕರು ನಮ್ಮ ದೇಶವನ್ನು ಕಾಪಾಡುತ್ತಾರೆ. ಪರ್ವತ ಹತ್ತು ನಮ್ಮ ಸಾಮಾನ್ಯ ಜನರು ವಾತಾವರಣ ಚೆನ್ನಾಗಿದ್ದರೆ ಮಾತ್ರ ಹತ್ತೋದು. ಆದರೆ ಸೈನಿಕರು ಯಾವ ವಾತಾವರಣವನ್ನು ಲೆಕ್ಕಿಸದೆ ನಮಗೋಸ್ಕರ -50 ಡಿಗ್ರಿಯಿಂದ -60 ಡಿಗ್ರಿ ಚಳಿಯಲ್ಲಿಯೂ ನಮ್ಮವರಿಗಾಗಿ ಕಾವಲು ಕಾಯುತ್ತಿದ್ದಾರೆ. ಇಲ್ಲಿಯವರೆಗೆ ನಮ್ಮ ಹಲವಾರು ಸೈನಿಕರು ಈ ಚಳಿಯನ್ನು ತಡೆಯಲಾರದೆ ವೀರಮರಣವನ್ನೇ ಹೊಂದಿದ್ದಾರೆ. 1984 ಮೊದಲು ಸಿಯಾಚಿನ್ನಲ್ಲಿ ಸೈನಿಕರೇ ಇರಲಿಲ್ಲ. ಇಲ್ಲಿರುವ ಸೈನಿಕರಿಗೆ ಸೇಬು ಕಿತ್ತಳೆ ಹಣ್ಣುಗಳನ್ನು ತಿನ್ನಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಆ ಚಳಿಗೆ ಈ ಹಣ್ಣುಗಳು ಕ್ರಿಕೆಟ್ ಬಾಲ್ನಷ್ಟು ಗಟ್ಟಿಯಾಗಿರುತ್ತದೆ. ಸೈನಿಕರಿಗೆ 5,800 ಮೀಟರ್ ಎತ್ತರಕ್ಕೆ ಆಹಾರವನ್ನು ಸರಬರಾಜು ಮಾಡಲು ಚೀತಾ ಎಂಬ ಹೆಲಿಕಾಪ್ಟರ್ ಅನ್ನು ಇದಕ್ಕೆ ಅಂತಾನೆ ಸಿದ್ಧ ಮಾಡಲಾಯಿತು. ಸೈನಿಕರಿಗೆ ಸ್ನಾನವೂ ಮಾಡುವ ಹಾಗಿಲ್ಲ, ಏಕೆಂದರೆ ನೀರು ಅಷ್ಟು ಚಳಿಯಾಗಿರುತ್ತದೆ. ತಿಂಗಳಿಗೆ 1-2 ಸಲ ಮಾತ್ರ ಇವರು ಸ್ನಾನವನ್ನು ಮಾಡುತ್ತಾರೆ. ಇಷ್ಟು ಚಳಿ ಇರೋ ಕಾರಣ ಸೈನಿಕರಿಗೆ ರಾತ್ರಿ ಹೊತ್ತು ನಿದ್ದೆ ಬರುವುದಿಲ್ಲ. ಸಿಕ್ಕಾಪಟ್ಟೆ ತೂಕ ಕಡಿಮೆಯಾಗಿರುತ್ತದೆ. ಮಾತನಾಡಲು ಕಷ್ಟ, ಮರೆವು, ಹೀಗೆ ಹಲವಾರು ಸಮಸ್ಯೆಗಳನ್ನು ಸೈನಿಕರು ಎದುರಿಸುತ್ತಿದ್ದಾರೆ. ಕಳೆದ 36 ವರ್ಷಗಳಲ್ಲಿ ನಾವು 846 ಸೈನಿಕರನ್ನು ಸಿಯಾಚಿನ್ನಲ್ಲಿ ಕಳೆದುಕೊಂಡಿದ್ದೇವೆ. ಇಲ್ಲಿ ಕಾವಲು ಕಾಯುವುದಕ್ಕಿಂತ ಯುದ್ಧ ಭೂಮಿಯಲ್ಲಿ ಗುದ್ದಾಡೋದು ಸುಲಭ. ಇಷ್ಟೆಲ್ಲ ಕಷ್ಟ ಆದರೂ ಭಯ ಬಿಡಿಸು ಚಳಿ ಇದ್ದರೂ ದೇಶಕ್ಕಾಗಿ ನಮಗಾಗಿ ಛಲ ಬಿಡದೆ ನಮ್ಮವರಿಗಾಗಿ ಕಾವಲು ಕಾಯುತ್ತಿರುವವರು ನಮ್ಮ ಸೈನಿಕರು. ನಾವು ಇಂದು ಪ್ರತಿ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿದ್ದೇವೆ ಅಂದರೆ ಅದಕ್ಕೆ ನಮ್ಮ ಸೈನಿಕರೇ ಕಾರಣ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರಿಗೂ ಕಳಿಸಿ. ನಮ್ಮ ಸೈನಿಕರು ಯಾವ ರೀತಿ ಕಷ್ಟಪಡುತ್ತಿದ್ದಾರೆ ಎಂದು ಎಲ್ಲರಿಗೂ ತಿಳಿಸುವ ಮುಖಾಂತರ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇವೆ. ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.